ಆದಿ ಮಾನವರು ಬಿಡಿಸಿರುವಂತಹ ಕುದುರೆ ಸವಾರಿ ಹಸು ಏಣಿ ಹಾವು ಗಾಡಿ ನೃತ್ಯ ಮುಂತಾದ ಹಲವಾರು ಚಿತ್ರಗಳ ಜೊತೆ ಗಂಡ ಬೇರುಂಡ ರೀತಿಯಲ್ಲಿ ಇರುವಂತಹ ಬಿತ್ತಿ ಚಿತ್ರ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಲ್ಲಿ ಇದೆ ಈಗಲೂ ಕೂಡ ಇಲ್ಲಿ ಸುತ್ತಮುತ್ತಲು ಮಡಿಕೆಚೂರುಗಳನ್ನ ಈಗಲೂ ಕಾಣಬಹುದು ಈಗ ಹೊಲ ಇಲ್ಲಿ ಬಿತ್ತಿದ್ದಾರೆ ಇದನ್ನ ಸಂರಕ್ಷಣೆ ಮಾಡಬೇಕು ಅನ್ನೋ ಕಾರಣಕ್ಕೆ ಬಹಳ ಹೋರಾಟಗಳನ್ನ ಮಾಡಿದ್ವಿ ನೋಡಿ ಇವನ್ನ ಕಲ್ಲಾಸರೆಗಳು ಅಂತ ಕರಿತೇವೆ ಅಶೋಕನ ಶಾಸನಗಳು ಹೇಗೆ ಸಂರಕ್ಷಣೆ ಮಾಡಲಾಗಿದೆ ಕೊಪ್ಪಳ ಶಿಲಾಯುಗದ ಈ ಬಿತ್ತಿ ಚಿತ್ರವನ್ನ ಇತಿಹಾಸ ಸಂಶೋಧಕರ ಜೊತೆ ಬನ್ನಿ ನೋಡೋಣ ಸೂರ್ಯ ಈ ಭಾಗದಲ್ಲಿ ಚಂದ್ರ ಇಬ್ರು ಕಾಣ್ತಿದಾರೆ ನಮ್ಗೆ ನಮ್ಮ ಪ್ರಿಯರ ಜಾಗ ಹೌದು ಇದು ಬೇಟೆ ಆಡ್ಲಿಕ್ಕೆ ಬಹಳ ಅದ್ಭುತವಾದ ಜಾಗ ಜನಗಳು ಉಳ್ಕೊಳ್ಲಿಕ್ಕೆ ಕಲ್ಲು ಕಲ್ಲಾಸರೆಗಳು ಈಗ ಮಳೆಯಿಂದ ರಕ್ಷಣೆ ಮಾಡ್ಕೊಳ್ಲಿಕ್ಕೆ ಚಳಿಯಿಂದ ರಕ್ಷಣೆ ಮಾಡ್ಕೊಳ್ಲಿಕ್ಕೆ ನೋಡಿ ಇವನ್ನ ಕಲ್ಲಾಸರೆಗಳು ಅಂತ ಕರಿತೀವಿ ಕಲ್ಲಾಸರೆ ನೋಡಿ ಒಂದು ಐದಾರು ಜನ ಆರಾಮಾಗಿ ಸೇಫ್ ಆಗಿರ್ಬೋದು ಚಳಿ ಮಳೆ ಗಾಳಿಗಳನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಇವುಗಳಿಗೆ ಕಲ್ಲಾಸರೆ ಅಂತ ಕರಿತೀವಿ ಗುಹೆಗಳು ಅಂದರೆ ತುಂಬ ಉದ್ದ ಇರ್ತವೆ ಒಳಗಡೆ ಹೋಗಿ ಮಲ್ಕೊಳ್ಬೋದು ಎಲ್ಲ ಮಾಡ್ಬೋದು ಈ ಥರ ಕಲ್ಲಾಸರೆಗಳು ನಮಗೆ ಬಿಸಿಲಿನಿಂದ ಮಳೆಯಿಂದ ಚಳಿಯಿಂದ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಸೊ ಪ್ರಾಣಿಗಳಿಂದ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಸೊ ಬಹಳ ಒಳ್ಳೆ ಸೇಫೆಸ್ಟ್ ಜಾಗಗಳು ಇಲ್ಲಿ ಏನು ದಾಖಲೆಗಳನ್ನ ಸಾಕ್ಷಿಗಳನ್ನ ಹುರಾಕ್ತಿವಿ ಪುರಾವೆಗಳು ಅದರ ಆಧಾರದ ಮೇಲೆ ಈ ಏರಿಯಾದಲ್ಲಿ ಈಗ ನಾವು ಆದಿಮಾನ್ ಅವರ ಪೇಂಟಿಂಗ್ಸ್ ನೋಡಬಹುದು ಅದ್ರ ಆಧಾರದ ಮೇಲೆ ಇದು ಪಕ್ಕದಲ್ಲೇ ಇರೋದ್ರಿಂದ ಇಲ್ಲೂ ಎಲ್ಲ ಆದಿಮಾನವರಿದ್ರು ಅಂತ ನಮ್ಗೆ ಸ್ಪಷ್ಟವಾಗಿ ನಾವು ನಾವೀಗ ಆದಿಮಾನವರ ಗುಹೆಯನ್ನ ನೋಡೋಣ ಕಲಾಸರೆಯನ್ನ ಪೇಂಟಿಂಗ್ಸ್ ನೋಡೋಣ ನಾನು ಇದು ಐಡೆಂಟಿಫೈ ಆದ್ಮೇಲೆ ಒಂದ್ ಎರಡ್ ಮೂರು ಬಾರಿ ಬಂದಿದ್ದೇನೆ ಇಲ್ಲಿ ಚಿತ್ತಗಳೆಲ್ಲ ವಾಸವಾಗಿರ್ತವೆ ಹಾಗಾಗಿ ಒಂದ್ ಸ್ವಲ್ಪ ಎಚ್ಚರಿಕೆಯಿಂದ ಓಡಾಡ್ಬೇಕು ಈ ಕರಡಿಗಳು ಬರ್ತವೆ ಬೆಟ್ಟ ತುಂಬಾ ಹತ್ತಿರದಲ್ಲಿ ಇರೋದ್ರಿಂದ ಆ ಗುಹೆ ಒಳಗಡೆ ನಮ್ಮ ಹಿಂದೆ ಸುಮಾರು ಒಂದು ಮೂವತ್ತು ನಲ್ವತ್ತು ವರ್ಷಗಳ ಹಿಂದೆ ಒಂದು ದೊಡ್ಡ ವಿಶಾಲವಾದ ಜಾಗ ಇರತಕ್ಕಂತಹ ಸಂದರ್ಭ ಅದ್ರೊಳಗಡೆ ಪೂಜೆ ಸಾಮಾನುಗಳು ಮತ್ತು ಮಡಿಕೆ ಕುಡಿಕೆ ಇತ್ಯಾದಿ ಆದಿಮಾನವರ ಕೆಲವು ಬಳಸಿದ ವಸ್ತುಗಳನ್ನ ಇಡ್ಲಾಗಿತ್ತು ಅಂತ ಹೇಳಿ ಇಲ್ಲಿನ ಸ್ಥಳೀಯರು ಹೇಳಿದ್ದಾರೆ ಆದ್ರೆ ಈಗ ಅದರೊಳಗಡೆ ಮಕ್ಕಳೆಲ್ಲ ಹೋಗಿ ಏನಾದ್ರು ಅಪಘಾತ ಆಗುತ್ತೆ ಅನ್ನೋ ಕಾರಣಕ್ಕೆ ಆ ಎಂಟ್ರೆನ್ಸ್ ಎಲ್ಲ ಮುಚ್ಚಿಬಿಟ್ಟಿದ್ದಾರೆ ಆ ಕಾರಣಕ್ಕೆ ಆದಿಮಾನವರ ಪೇಂಟಿಂಗ್ಸ್ ಇರೋ ಪಕ್ಕದಲ್ಲಿ ಗುಹೆ ಇರೋದ್ರಿಂದ ಖಂಡಿತವಾಗ್ಲೂ ಇದು ಆದಿಮಾನವರ ವಾಸದ ನೆಲೆ ಆಗಿತ್ತು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆದ್ಮೇರೆ ನೀವೀಗ ಕ್ರಿಸ್ತಪೂರ್ವ ಸುಮಾರು ನಾಲ್ಕು ಸಾವಿರ ವರ್ಷಗಳಷ್ಟು ಪುರಾತನವಾದ ಆದಿಮಾನವರು ವಾಸವಾಗಿದ್ದಂತಹ ಒಂದು ಕಲ್ಲಾಸರೆಯನ್ನು ನೋಡ್ತಾ ಇದ್ದೀರಿ ಇದು ತುಂಬಾ ಅದ್ಭುತವಾದ ಒಂದು ಕಲ್ಲಾಸರೆ ಇಲ್ಲಿ ಆದಿಮಾನವರು ಬಿಡಿಸಿರ್ತಕ್ಕಂತಹ ಪೇಂಟಿಂಗ್ಸ್ ಅನ್ನ ನೋಡ್ಬೋದು ನೀವು ಬಿಳಿಯ ಬಣ್ಣದ ಪೇಂಟಿಂಗ್ಸು ಇಡೀ ಕಲ್ಲಾಸರಿನಲ್ಲಿ ಎಲ್ಲಾ ಕಡೆ ವ್ಯಾಪಕವಾಗಿ ಬಿಡಿಸಿರೋದನ್ನ ನೋಡ್ತೀರಿ ಇದು ಕ್ರಿಸ್ತಪೂರ್ವ ಸುಮಾರು ನಾಲ್ಕು ಸಾವಿರ ವರ್ಷಗಳಷ್ಟು ಪುರಾತನವಾಗಿರತಕ್ಕಂತಹ ನಮ್ಮ ಹಳೆ ಶಿಲಾಯುಗದ ನವಶಿಲಾಯುಗದ ಕಾಲಘಟ್ಟದ ಆದಿಮಾನವರು ಬಿಡಿಸಿರ್ತಕ್ಕಂತಹ ಪೇಂಟ್ಗಳು ಸೊ ಆದಿಮಾನವರು ಹಂದಿಯ ರಕ್ತ ಕಳ್ಳಿಯ ಹಾಲು ಮತ್ತು ಸಸ್ಯದ ಮೂಲದಿಂದ ಬಂದಂತಹ ರಸಗಳನ್ನ ಬಳಸ್ಕೊಂಡು ಅವರು ಪೇಂಟ್ ಅನ್ನು ಮಾಡ್ತಾ ಇದ್ರು ಆದಿಮಾರು ಬಿಡಿಸಿರ್ತಕ್ಕಂಥ ಅನೇಕ ಚಿತ್ರಗಳನ್ನ ನಾವಿಲ್ಲಿ ಗಮನಿಸಬಹುದು ಅನೇಕ ವರ್ಣಚಿತ್ರಗಳು ಬಿಳಿಯ ಬಣ್ಣದ ವರ್ಣಚಿತ್ರಗಳನ್ನ ನೋಡ್ತೀವಿ ಇಲ್ಲಿ ಏಣಿ ಚಿತ್ರ ಇದೆ ಸೊ ಇಲ್ಲಿ ಸಾಲಾಗಿ ಮನುಷ್ಯರು ಸಾಲಾಗಿ ಹೋಗ್ತಾ ಇರ್ತಕ್ಕಂತಹ ಚಿತ್ರವನ್ನ ಗಮನಿಸಬಹುದು ಇಲ್ಲಿ ಬೇರೆ ಬೇರೆ ರೇಖಾಕೃತಿಗಳನ್ನ ನೋಡ್ಬೋದು ಇಲ್ಲಿ ಕುದುರೆ ಅಥವಾ ಗೋವುಗಳು ಎರಡು ರೀತಿಯಲ್ಲೂ ಕಾಣಿಸ್ತಾ ಇದೆ ಅವುಗಳ ಮೇಲೆ ಹೋಗ್ತಾ ಇದೆ ಇಲ್ಲೊಂದು ಸೈಕಲ್ ಆಕೃತಿಯನ್ನು ಕೂಡ ನಾವು ಗಮನಿಸಬಹುದು ಮನುಷ್ಯನ ಅಡ್ಡ ಬರ್ದಿರ್ಬೋದು ಮೋಸ್ಟ್ಲಿ ಸೊ ಇಲ್ಲಿ ಬೆಂಕಿ ಹಾಕಿದ್ದಾರೆ ಬೆಂಕಿ ಹಾಕಿ ಇಲ್ಲಿ ಸುತ್ತ ಡ್ಯಾನ್ಸ್ ಮಾಡ್ತಾ ಇದಾರೆ ಡ್ಯಾನ್ಸ್ ಮಾಡ್ತಾ ಇರ್ತಕ್ಕಂಥ ಚಿತ್ರ ಇದೆ ಹಾಗೆ ಇಲ್ಲಿ ನೋಡಬಹುದು ಇಲ್ಲಿ ಹಸುವಿನ ಚಿತ್ರ ಇದೆ ಹಾಗೆ ಇಲ್ಲಿ ನೋಡಿ ಇಲ್ಲಿ ಸೊ ನವಿಲ್ ನವಿಲಿನ ಚಿತ್ರ ನೋಡಿ ಅದ್ಭುತವಾದ ನವಿಲಿನ ಚಿತ್ರ ಬಿಡಿಸಿದ್ದಾರೆ ಬೇಟೆಗಾರಿಕೆನಲ್ಲಿ ಕಾಡು ಕೋಳಿ ಅವರು ಕೋಳಿನ ಸೂಚಿಸಲಿಕ್ಕೆ ನವಿಲು ಸೂಚಿಸಲಿಕ್ಕೆ ಬೇಟೆಗಾರಿಕೆನ ಸೂಚಿಸಲಿಕ್ಕೆ ಹಾಗೆ ಇಲ್ಲಿ ಪಕ್ಕದಲ್ಲಿ ಏಣಿ ಚಿತ್ರ ಇದೆ ನೋಡಿ ಏಣಿ ಚಿತ್ರವನ್ನು ಗಮನಿಸಬಹುದು ಈ ಗಂಡ ಬೇರುಂಡ ಆಕೃತಿಯಲ್ಲಿ ಕೃತಿಯಲ್ಲಿ ಒಂದು ಚಿತ್ರಣವನ್ನು ಕೂಡ ನೋಡಬಹುದು ಹಾಗೆ ಮನುಷ್ಯರ ಅನೇಕ ಚಿತ್ರಗಳಿವೆ ಸವಾರಿ ಮಾಡ್ತಾ ಇರೋದು ಕುದುರೆ ಮೇಲೆ ಸವಾರಿ ಮಾಡ್ತಾ ಇರ್ತಕ್ಕಂಥದ್ದು ತುಂಬಾ ಚಿತ್ರಗಳಿದಾವೆ ಹಾಗೆ ಬೇರೆ ಬೇರೆ ರೀತಿಯ ಚಿತ್ರಗಳು ನಾವು ವಿವರಣೆಯನ್ನು ನಾವೇ ಕೊಟ್ಕೊಳ್ಬೇಕಾಗತ್ತೆ ತಮ್ಮ ಮನೋಭಾವನೆಯಲ್ಲಿ ಇದ್ದಂಥ ವಿಚಾರಧಾರೆಗಳನ್ನು ಲಿಪಿಗಳಲ್ಲಿ ಮೂಡಿಸಲಿಕ್ಕೆ ಸಾಧ್ಯವಾಗದೇನೆ ರೇಖೆ ರೇಖಾಚಿತ್ರಗಳಲ್ಲಿ ಚಿತ್ರಗಳಲ್ಲಿ ಗಮನಿಸ್ತೇವೆ ಸೊ ಇಲ್ಲಿ ಪ್ರಾಣಿಗಳನ್ನು ಇಟ್ಕೊಂಡು ಹೋಗ್ತಾ ಇರ್ತಕ್ಕಂಥ ಚಿತ್ರ ಇದೆ ಇಲ್ಲಿ ಬಿಲ್ಲು ಬಾಣದ ಆಕೃತಿಯನ್ನು ಗಮನಿಸ್ಬೋದು ಸೊ ಇಲ್ಲಿ ನಾವು ನೋಡ್ತೇವೆ ಆ ಬಿಲ್ಲು ಬಾಣದ ಬಳಕೆ ಬೇಟೆಗಾರಿಕೆಯ ಚಿತ್ರ ಇತ್ತು ಇಲ್ಲಿ ಚತ್ರಿತನ ಇದೆ ನೋಡಿ ಇಲ್ಲಿ ಒಂದು ಮರ ಮರದ ಚಿತ್ರ ಅನ್ಸುತ್ತೆ ಕೊಡೆ ಆಕೃತಿ ಚಿತ್ರಗಳನ್ನ ಇಲ್ಲಿ ಗಮನಿಸಬಹುದು ಇದು ಅಶೋಕ ಟ್ರೀ ತರ ರೈನ್ ಟ್ರೀ ತರ ಮರಗಳಿರ್ಬೋದು ಒಂದು ಹಾವಿನ ಚಿತ್ರ ಕೂಡ ನನಗೆ ಕಾಣ್ತಾ ಇದೆ ಅಲ್ಲಿ ಹಾವಿನ ಚಿತ್ರ ಇದೆ ಮತ್ತೆ ಇಲ್ಲಿ ನನಗೆ ಬಹಳ ಖುಷಿ ಅನ್ಸುತ್ತೆ ಏನಂದ್ರೆ ಗಂಡಬೇರುಂಡ ನಾವು ವಯಸ್ಸಾಡ್ರ ಕಾಲದಲ್ಲಿ ಇತ್ತು ಅಂತ ಹೇಳ್ತೀವ ಆದರೆ ಇಲ್ಲಿ ಪ್ರಾಗ ಐತಿಹಾಸಿಕ ನೆಲೆಯಲ್ಲೇ ಚಿತ್ರ ಇರೋದು ಒಂದು ಅದ್ಭುತ ಅದು ಸೊ ಅಂದ್ರೆ ಮಾನವನ ಕಲ್ಪನೆ ಆಗಿತ್ತಾ ಇಲ್ಲ ಅದು ಆಗಿನ ಕಾಲದಾಗ ಅದರ ಒಂದು ಪಕ್ಷಿ ಇತ್ತ ಅನ್ನೋದು ಬಹಳ ಕುತೂಹಲ ಕೆಲಸ ಇದರ ಬಗ್ಗೆ ಹೆಚ್ಚಿನ ಸಂಶೋಧಕರು ಮತ್ತೆ ಪ್ರಾಗೈತಿಹಾಸಿಕ ನೆಲೆಗಳ ಬಗ್ಗೆ ಅಧ್ಯಯನ ಮಾಡಿದಂಥ ಹಿರಿಯ ವಿದ್ವಾಂಸರು ಗಮನ ಚೆಲ್ಲಬೇಕಂತ ಹೇಳಿ ಅವರನ್ನ ನಾನು ವಿನಂತಿಸ್ಕೊಳ್ತೇನೆ ಸರ್ ಇಲ್ಲಿ ಇದೊಂದು ಸಾಲ ಇದೆ ಇಲ್ಲಿ ಒಂದು ಸಾಲ ಇದೆ ಸವಾರಿ ಇರೋದಿದೆ ಕಲ್ಲುಗಳನ್ನ ಸಾಗಿಸ್ತಾ ಇರೋ ಚಿತ್ರ ಇದೆ ನೋಡಿ ಸರ್ ಒಂದು ವೀಲ್ ಚಕ್ರಗಳಲ್ಲಿ ಮಾಡಿರ್ತಕ್ಕಂಥ ಬಸ್ ತರ ಟ್ರೈನ್ ತರ ಇದೆ ನೋಡಿ ಸರ್ ಇಲ್ಲಿ ಆದಿಮಾನವರು ಅವರು ಕಲ್ಲುಗಳನ್ನ ನಿಲ್ಸು ಕಲ್ಗಳನ್ನ ಬೇರೆ ಬೇರೆ ಜಾಗದಿಂದ ತಗೊಂಡ್ ಬಂದು ಅವರು ನಿಲ್ಸ ಕಲ್ಲ ನಿಲ್ಸಿರ್ತಾರಲ್ಲ ತಳ್ಕೊಂಡ್ ಬಂದಿದ್ದಾರೆ ಯಾವ್ದ ಮರ ದಿಮ್ಮಿ ಮೇಲೋ ಮತ್ತೊಂದ್ರ ಮೇಲೋ ತುಂಬಾ ಅದ್ಭುತವಾಗಿರ್ತಕ್ಕಂಥದ್ದು ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಸ್ವಲ್ಪ ಸುಸ್ಥಿತಿನಲ್ಲಿ ಇದೆ ನಮ್ಮ ಮನುಷ್ಯರ ಕೈಗೆ ಸಿಗ್ತಕ್ಕಂಥ ಜಾಗದಲ್ಲಿ ಸೊ ನಮ್ಮ ಆಧುನಿಕ ಮಾನವರು ಏನೆಲ್ಲ ಅವ್ಯವಸ್ಥೆಗಳನ್ನು ಮಾಡಿದ್ದಾರೆ ವಿಕೃತ ಮೆರೆದಿದ್ದಾರೆ ಆದ್ರೂ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಬಿಳಿಯ ಬಣ್ಣದ ಪೇಂಟಿಂಗ್ಸ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅದ್ರ ಜೊತೆಗೆ ಇಲ್ಲೆಲ್ಲ ಗಮನಿಸಬಹುದು ಈ ಕಡೆ ಎಲ್ಲ ಪೇಂಟಿಂಗ್ಸ್ ಇದೆ ಈ ಪೇಂಟಿಂಗ್ಸ್ ಇಲ್ಲಿ ಯಾಕೆ ಎಲ್ಲಿ ಬರ್ದಿದ್ದಾರೆ ಅಂದ್ರೆ ಸೊ ಇದು ಸಂರಕ್ಷಿತವಾದ ಒಂದು ಜಾಗ ನ್ಯಾಚುರಲ್ ಆಗಿ ಮಳೆ ಬಂದಾಗ ಈ ಮಳೆ ನೀರು ನೋಡಿ ಇಲ್ಲಿ ಎಂಡ್ ಆಗುತ್ತೆ ಇಲ್ಲಿಗೆ ಇಲ್ಲಿಗೆ ಆ ಕಡೆಯಿಂದ ಮಳೆ ನೀರು ಬಂದಿದ್ದು ಇಲ್ಲಿ ಇಲ್ಲಿಂದ ಕೆಳಗೆ ಔಟ್ ಆಗುತ್ತೆ ನೋಡಿ ಎಲ್ಲಿ ಡ್ರಾಪ್ ಔಟ್ ಆಗುತ್ತೆ ಅಲ್ಲಿ ಪೇಂಟಿಂಗ್ಸ್ ಅಳಿಸೋಗಿದೆ ಮತ್ತೆ ಆ ಕಡೆ ಹೆಚ್ಚು ಪೇಂಟಿಂಗ್ಸ್ ಇಲ್ಲ ಎಲ್ಲಿ ಮಳೆ ನೀರುಗಳು ಬರೋದಿಲ್ಲ ಆ ಜಾಗದಲ್ಲಿ ಪೇಂಟಿಂಗ್ ತುಂಬಾ ಸುಂದರವಾಗಿ ಕೆತ್ತನೆ ಆಗಿರೋದು ನೋಡಬಹುದು ನಾವು ನೋಡಿ ಇದು ಬಾರ್ಡ್ರ್ ಇದು ಇದು ಬಾರ್ಡ್ರ್ ಇಲ್ಲಿಂದ ನೋಡಿ ಸುತ್ತ ಬರ್ತದೆ ಇದರ ಒಳಭಾಗದಲ್ಲಿ ಮಳೆ ನೀರು ನೋಡಿ ಲಾಸ್ಟ್ ಇದು ಬಾರ್ಡ್ರ್ ಇಲ್ಲಿಂದ ಈ ಕಡೆಗೆ ಆ ಕಡೆನೂ ಅಷ್ಟೇ ಹಾಗೆ ಈ ಕಲ್ಲಾಸರೆಯ ಈ ವನಚಿತ್ರದ ಪಕ್ಕದಲ್ಲಿ ಇನ್ನೊಂದು ಅಂಡರ್ ಗ್ರೌಂಡ್ ಗುಹೆ ಇದೆ ಆ ಗುಹೆ ಈಗ ಮುಚ್ಚಿ ಹೋಗಿದೆ ಆ ಗುಹೆ ಒಳಗಡೆ ಅನೇಕ ಪಾತ್ರೆಗಳು ಕುಡಿಕೆ ಮಡಿಕೆಗಳೆಲ್ಲ ಇದ್ವು ಅಂತೇಳಿ ಇಲ್ಲ ಸ್ಥಳೀಯ ಸುತ್ತಮುತ್ತಲಿನ ರೈತರುಗಳು ಹೇಳಿದ್ದು ನನಗೆ ಈಗಲೂ ಜ್ಞಾಪನದಲ್ಲಿದೆ ಹಾಗಾಗಿ ಆ ಗುಹೆ ಈಗ ನೆಲಮಾಳಿಗೆ ಮುಚ್ಚಿ ಹೋಗಿದೆ ಸರ್ ಈಗ ಇದು ಆ ಅರಸಿಕೆರೆ ತಾಲೂಕು ರೇಕಲ್ ಬೆಟ್ಟದ ತಪ್ಪಲ್ ನಲ್ಲಿ ಒಂದು ಅಪರೂಪದ ವರ್ಣಚಿತ್ರ ಇಂತಹ ವರ್ಣಚಿತ್ರಗಳು ತುಂಬಾ ಅಪರೂಪಕ್ಕೆ ಸಿಗ್ತವೆ ನಾವೆಲ್ಲ ನಾಗರಿಕತೆಗಳು ನದಿ ಬಯಲಿನಲ್ಲಿ ಆಗ್ತವೆ ಅಂತ ಅಂದ್ಕೊಂಡಿದೀವಿ ಆದ್ರೂ ಕೂಡ ಬಯಲ್ ಗುಹೆಗಳಲ್ಲಿ ಕಲ್ಲಾಸರೆಗಳಲ್ಲಿ ಹಾಗೂ ಹಳ್ಳಗಳು ತೊರೆಗಳು ಚಿಲಿಮೆಗಳು ಇರುವಂತಹ ಜಾಗಗಳಲ್ಲಿ ಆದಿಮಾನವರು ವಾಸವಾಗಿದ್ರು ಈ ಏನು ಪೇಂಟಿಂಗ್ಸ್ ಅನ್ನು ನೋಡ್ತಾ ಇದ್ದೀರಿ ಈ ಪೇಂಟಿಂಗ್ಸ್ ಸಿಕ್ಕಿರುವ ಜಾಗದ ಸುತ್ತಮುತ್ತ ಅನೇಕ ಕಲ್ಲಾಸರಗಳಿದ್ದಾವೆ ಜೊತೆಗೆ ಅನೇಕ ಸಮಾಧಿ ನಿಲ್ಲಿಸುಗಲ್ಗಳು ಲಭ್ಯ ಆಗಿದಾವೆ ಹಾಗಾಗಿ ಇವೆಲ್ಲ ಆಧಾರಗಳನ್ನ ನಾವು ನೋಡಿ ಆದಿಮಾನವರು ಇಲ್ಲಿ ವಾಸವಾಗಿದ್ರು ಇದು ಅವರ ವಾಸದ ನೆಲೆ ಆಗಿತ್ತು ಏನ್ ಸಮಾಧಿ ಅದು ಅವರ ಸಮಾಧಿ ಸ್ಥಳ ಆಗಿತ್ತು ಹಾಗೆ ನೀರಿನ ಚಿಲುಮೆಗಳಿದಾವೆ ಅವು ನೀರಿನ ಆಶ್ರಯ ತಾಣ ಆಗಿದ್ದು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಗಮನಿಸಬಹುದು ಹಾಗಾಗಿ ಅರಸೀಕೆರೆ ತಾಲೂಕಿನ ಇತಿಹಾಸ ಕ್ರಿಸ್ತಪೂರ್ವ ನಾಲ್ಕು ಸಾವಿರ ವರ್ಷಗಳಷ್ಟು ಪುರಾತನವಾಗಿ ನಿಲ್ತಕ್ಕಂಥದ್ದನ್ನ ನಾವು ನೋಡ್ತೇವೆ ಈ ಒಂದು ಪೇಂಟಿಂಗ್ಸ್ ಏನಿದೆ ಇದನ್ನ ಸಂರಕ್ಷಣೆ ಮಾಡಬೇಕು ಅನ್ನೋ ಕಾರಣಕ್ಕೆ ಬಹಳ ಹೋರಾಟಗಳನ್ನ ಮಾಡಿದ್ವಿ ಆದ್ರೂ ಸಾಧ್ಯ ಆಗಿಲ್ಲ ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಒಂದ್ಸಲ ಲೆಟರ್ ಕೂಡ ಕೊಟ್ಟಿದ್ವಿ ಇದನ್ನ ರಕ್ಷಣೆ ಮಾಡಿ ನಮ್ಮ ಅಶೋಕನ ಶಾಸನಗಳನ್ನ ಯಾವ ರೀತಿಯಾಗಿ ಸುಸ್ಥಿತಿಯಲ್ಲಿ ಮುಂದ್ಗಡೆ ಗ್ರೀಲ್ಸ್ ಅನ್ನು ಹಾಕಿ ರಕ್ಷಣೆ ಮಾಡಿದ್ದಾರೆ ಆ ರೀತಿ ಒಳಗಡೆ ನಮ್ಮ ಅರಸಿಗೆ ತಾಲೂಕಿನ ಅಪರೂಪದ ಈ ಪೇಂಟಿಂಗ್ಸ್ ಅನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿ ತಹಶೀಲ್ದಾರ್ ಕಚೇರಿಗೆ ನಾವು ಭೇಟಿ ಕೊಟ್ಟು ನಮ್ಮ ತಂಡದ ವತಿಯಿಂದ ಅರ್ಜಿ ಕೊಟ್ಟಿದ್ವಿ ಇಲಾಖೆ ಗಮನ ತಂದು ಇದನ್ನು ರಕ್ಷಣೆ ಮಾಡಿ ಅಂತೇಳಿ ನಮ್ಮ ಮುಂದಿನ ಪೀಳಿಗೆಗೆ ಆದಿಮಾನವರ ಇಂತಹ ನಮ್ಮ ಸಂಸ್ಕೃತಿಯನ್ನ ಪ್ರತಿಬಿಂಬಿಸುವಂತಹ ಚಿತ್ರಗಳನ್ನ ನಾವು ಉಳಿಸ್ಕೊಳ್ತಕ್ಕಂಥದ್ದು ಅನಿವಾರ್ಯ ಆಗಿದೆ ಹಾಗಾಗಿ ಇಂಥ ಅಪರೂಪದ ವರ್ಣಚಿತ್ರಗಳನ್ನ ನಾವು ಉಳಿಸ್ಕೊಳ್ಬೇಕು ಬೆಳೆಸ್ಕೊಳ್ಬೇಕು ಹಾಗಾಗಿ ಈಗಲಾದ್ರೂ ಗಮನವಹಿಸಿ ಬೇರೆ ಯಾರು ಇದನ್ನ ಮುಟ್ಟದ ಹಾಗೆ ಮುಂದ್ಗಡೆ ಗ್ರೀಲ್ಸ್ ಹಾಕಿ ದೂರದಿಂದಲೇ ನೋಡ್ಕೊಂಡು ಹೋಗುವ ಹಾಗೆ ನಾವು ಇದನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಅನಿವಾರ್ಯ ಆಗಿದೆ ಈಗಲೂ ಕೂಡ ಇಲ್ಲಿ ನಾವು ಸುತ್ತಮುತ್ತಲು ಮಡಕೆ ಚೂರುಗಳನ್ನ ಈಗ್ಲೂ ಕಾಣ್ಬೋದು ಈಗ ಹೊಲ ಇಲ್ಲಿ ಬಿತ್ತಿದ್ದಾರೆ ಅದ್ರಲ್ಲಿ ಈಗ ನಡ್ಕೊಂಡ್ ಬರ್ತಿದ್ರೆ ಆ ಮಡಿಕೆ ಚೂರುಗಳು ಎಲ್ಲಂದ್ರಲ್ಲೆಲ್ಲ ನಮ್ಗೆ ಕಾಣಲು ಸಿಗುತ್ತೆ ಸೊ ನಾವು ಇದನ್ನ ಅಶೋಕನ ಪೂರ್ವ ಅಂದರೆ ಅಶೋಕನ ಶಾಸನಗಳು ಹೇಗೆ ಸಂರಕ್ಷಣೆ ಮಾಡಲಾಗಿದೆ ಕೊಪ್ಪಳ ಈ ಭಾಗದಲ್ಲಿ ಅದೇ ರೀತಿ ಅರಸಿಕೆರೆಯ ಈ ಜಾಗವನ್ನು ಅಂದರೆ ಇದು ಸುಮಾರು ನಾಲ್ಕು ಸಾವಿರ ಐದು ಸಾವಿರ ಕ್ರಿಸ್ತಪೂರ್ವ ಐದು ಸಾವಿರಗಳಿಗಿಂತ ಪ್ರಾಚೀನವಾದಂಥ ಒಂದು ಬುಡುಕಟ್ಟು ಜನಾಂಗಗಳಲ್ಲಿ ನೆಲೆ ನೆಲೆ ನಿಂತ ಅಂದರೆ ಆದಿಮಾನವನ ಕಾಲ ಕಾಲದಲ್ಲಿ ಮಾನವರು ನೆಲೆ ನಿಂತಹ ಒಂದು ಜಾಗ ಇದನ್ನು ಸಂರಕ್ಷಣೆ ಮಾಡಲೇ ಮಾಡಿಕೊಳ್ಳೇಬೇಕು ಯಾಕಂದರೆ ಇಂಥದ್ದನ್ನು ಕುರುಹುಗಳನ್ನು ನಾವು ಕಳ್ಕೊಂಡರೆ ಇಲ್ಲಿ ನಾಗರಿಕತೆಗಳ ಬಗ್ಗೆ ಅಧ್ಯಯನ ಮಾಡೋದು ಭಾಳ ನಮ್ಮ ಮುಂದೆ ನಮಗೆ ಅಧ್ಯಯನ ಮಾಡೋದು ಸರುಕೆ ಇಲ್ಲದಂತಾಗುತ್ತೆ ಹಾಗಾಗಿ ಈ ನೆಲೆಯನ್ನು ನಾವು ನಿಜವಾಗ್ಲೂ ಇದನ್ನು ನೋಡಿ ದಂಗೆ ಬರ್ದೇ ನಾನು ತುಂಬ ಅದ್ಭುತವಾಗಿ ಚಿತ್ರಣ ಆಗಿದೆ ಅಂದರೆ ಕೆಳಗಡೆಯಿಂದ ಮೇಲೆ ಇಲ್ಲಿ ನೋಡಿ ಟಾಪಲ್ಲೆಲ್ಲ ಕೂಡ ನಿಮಗೆ ಚಿತ್ರಗಳನ್ನ ಬಿಡಿಸಲಾಗಿದೆ ಎಲ್ಲಿ ನೋಡಿದ್ರು ಕೂಡ ರೇಖಾ ಚಿತ್ರಗಳನ್ನ ನಾವು ಕಾಣ್ತೀವಿ ಆ ಲಾಸ್ಟ್ವರೆಗೂ ಇದೆ ಸುಮಾರು ಒಂದು ಹದಿನೈದು ಅಡಿ ಉದ್ದ ಅಲ್ಲಿ ಚಿತ್ರಣಗಳನ್ನು ನಾವು ಕಾಣ್ಬೋದು ನೋಡಿ ಅಲ್ಲಿಂದ ಕೂಡ ನಾವು ನೋಡ್ಬೋದು ಈ ಒಂದು ಪೇಂಟಿಂಗ್ಸ್ ನಮ್ಮ ಮಂಗಳೂರು ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರಾಗಿರ್ತಕ್ಕಂತಹ ಹನುಮ ನಾಯಕ್ ಅವರು ಮೊದಲ ಬಾರಿ ಗುರುತಿಸಿದ್ದಾರೆ ಇದ್ರ ಬಗ್ಗೆ ಒಂದು ಪುಟ್ಟ ಆರ್ಟಿಕಲ್ ಕೂಡ ಮಾಡಿದ್ದಾರೆ ಆದ್ರೂ ಕೂಡ ಬಗ್ಗೆ ಜನರಿಗೆ ಅವೇರ್ನೆಸ್ ಇಲ್ಲ ಹಾಗೂ ಇದು ಗುಪ್ತವಾಗೇ ಇದೆ ಹಾಗಾಗಿ ಇಲ್ಲಿನ ರೈತರು ಗೊತ್ತಿಲ್ಲದ ಇದನ್ನ ಗೊಂಬೆಕಲ್ಲು ಅಂತ ಹೇಳಿ ಕರೀತಾರೆ ಶಿವಪಾರ್ವತಿ ಗೊಂಬೆಕಲ್ಲು ಅಂತ ಹೇಳಿ ಹಾಗಾಗಿ ಮುಂದಿನ ದಿನಗಳಲ್ಲಿ ಇದು ನಾಶ ಆದ ಚಾನ್ಸಸ್ ಇದೆ ಯಾಕಂದ್ರೆ ಇದನ್ನ ಸುಮಾರು ಕೆಲವೇ ಕಿಲೋಮೀಟರ್ಗಳ ಅಂತರದಲ್ಲಿರುವ ಗವಿಮಠ ಎಂತಕ್ಕಂತಹ ಜಾಗದಲ್ಲಿ ಕೂಡ ಆದಿಮಾನವರ ನೆಲೆ ಆಗಿದ್ದು ಅಲ್ಲಿ ಕೂಡ ವರ್ಣಚಿತ್ರ ಇದೆ ಒಂದು ವರ್ಣಚಿತ್ರ ಉಳ್ಕೊಂಡಿದೆ ಇನ್ನೊಂದೆರಡು ವರ್ಣಚಿತ್ರಗಳನ್ನ ಬಂಡೆ ಹೊಡಲಿಕ್ಕೆ ಡೈನಮೆಂಟ್ಗಳನ್ನ ಹಾಕಿ ಆ ಎಲ್ಲ ವರ್ಣಚಿತ್ರಗಳನ್ನ ಹಾಳು ಮಾಡಿಬಿಟ್ಟಿದ್ದಾರೆ ಕೆಲವು ವರ್ಣಚಿತ್ರಗಳಿಗೆ ಸುಣ್ಣ ಬಂಡಗಳನ್ನ ಹೊಡೆದು ಗುಹೆಗಳಲ್ಲಿ ನಾಶ ಮಾಡಿಬಿಟ್ಟಿದ್ದಾರೆ ಆ ಕಾರಣದಿಂದ ಮುಂದಿನ ಪೀಳಿಗೆಗೆ ನಾವು ಆದಿಮಾನವರ ಸಂಸ್ಕೃತಿಯನ್ನು ಅಧ್ಯಯನ ಮಾಡಲಿಕ್ಕೆ ಮತ್ತು ಅವರ ಕಲ್ಚರ್ ಅನ್ನು ತಿಳ್ಕೊಳ್ಲಿಕ್ಕೆ ನಾವು ಇವನ್ನೇ ಉಳಿಸ್ಕೊಳ್ತಕ್ಕಂಥದ್ದು ಅನಿವಾರ್ಯ ಇದೆ ಹಾಗಾಗಿ ದಯಮಾಡಿ ಈಗ್ಲಾದ್ರೂ ಎಚ್ಚೆತ್ಕೊಂಡು ಇಲಾಖೆಯವರು ಇದಕ್ಕೆ ಒಂದು ಸಂರಕ್ಷಣೆಯನ್ನ ಮಾಡಬೇಕು ಅಂತೇಳಿ ಅರ್ಚಿಕೆರೆಯ ಜನತೆಯ ಪರವಾಗಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಹಾಗೇ ನಮ್ಮ ಪುರಾತತ್ವ ಇಲಾಖೆ ಆದಷ್ಟು ಶೀಘ್ರವೇ ಇದಕ್ಕೊಂದು ರಕ್ಷಣಾ ಬೇಲಿಯನ್ನು ಹಾಕಬೇಕಾಗಿ ನಾನು ನಿಜವಾಗ್ಲೂ ಕಳಕಳಿಯಾಗಿ ಅವರಲ್ಲಿ ವಿನಂತಿಸ್ಕೊಳ್ತೇನೆ ಯಾಕಂದ್ರೆ ಇಲ್ಲಿಗೆ ಯಾರು ಬೇಕಾದರೂ ಬರ್ಬೋದು ಆರಾಮಾಗಿ ಇಲ್ಲಿ ಹಾಗೆ ನುಗ್ತಾರೆ ಸೊ ಇಲ್ಲಿ ಆಲ್ರೆಡಿ ನಾವು ನೋಡ್ಬೋದು ಕೆಳಗಡೆ ಎಲ್ಲ ಅಳಿಸೋಗಿದೆ ಸುಮಾರು ನೋಡಿ ಈ ಬಾಕ್ಸದಲ್ಲಿ ಎಲ್ಲ ಕೂಡ ಚಿತ್ರಗಳಿರಬೇಕಾಗಿತ್ತು ಆದರೆ ಎಲ್ಲವೂ ಸಂಪೂರ್ಣ ಅಳಿಸಿದೆ ಮೇಲೆ ಅವ್ರ ಕೈಗೆ ಯಾವುದು ಅದು ಮಾತ್ರ ಇವತ್ತು ಕಾಣಿಸಿದೆ ನಮಗೆ ಸೊ ಹಾಗಾಗಿ ನಮ್ಮ ಪುರಾತತ್ವ ಇಲಾಖೆ ಮತ್ತು ರಾಜ್ಯ ಸರ್ಕಾರ ಆದಷ್ಟು ಶೀಘ್ರವೇ ಇದನ್ನ ಸಂರಕ್ಷಣೆ ಮಾಡಬೇಕಾಗಿ ನಾನು ಕೋರ್ಕೊಳ್ತೇನೆ ಅವರನ್ನು